ರಾಜ್ಯದಲ್ಲಿ ಹುಲಿ ಉಗ್ರಿನ ಪೆಂಡೆಂಟ್ ಪ್ರಕರಣ ಸದ್ದು ಮಾಡುತ್ತಾ ಇದೆ ಮತ್ತೊಂದು ಕಡೆಗೆ ರಾಷ್ಟ್ರಪಕ್ಷಿ ನವಿಲು ಮಾಂಸ ಭಕ್ಷಣೆಗೆ ಯುವಕರು ಮುಂದಾಗಿದ್ದಾರೆ ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಿದೆ ಹುಲಿ ಉಗರಿನ ಪೆಂಡೆಂಟ್ ಪ್ರಕರಣ ಸದ್ದು ಮಾಡ್ತಾ ಇದೆ ಇದರ ಬೆನ್ನಲ್ಲಿ ರಾಷ್ಟ್ರಪಕ್ಷಿ ನವಿಲು ಮಾಂಸದ ಭಕ್ಷಣೆಗೆ ಮುಂದಾಗಿದ್ದಾರೆ ಮೂವರು ಯುವಕರು ಇಲ್ಲಿ ಇವರನ್ನ ಈಗಾಗಲೇ ಬಂಧಿಸಲಾಗಿದೆ ತುಮಕೂರಿನ ಮಾರನಾಯಕನ ಪಾಳ್ಯದಲ್ಲಿ ಈ ಘಟನೆ ನಡೆದಿದೆ ಬಂಧಿತರು ಒರಿಸ್ಸಾ ಮೂಲದವರು ಅಂತ ತಿಳಿದು ಬಂದಿದೆ ಬಿಟಿಂಗ್ ನಾಯಕ್ ವೈಶಾಖ್ ದಾವು ದುಬಾ ಖಾಪತ್ ಅಂತ ಇವರು ಬಂಧಿತ ಆರೋಪಿಗಳು ಅಂತ ಹೇಳಲಾಗ್ತಿದೆ ಮಾರನಾಯಕನ ಪಾಳ್ಯದ ಇಟಿಗೆ ಫ್ಯಾಕ್ಟರಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಕಳೆದ ಹಲವು ದಿನಗಳಿಂದ ನವಿಲನ್ನ ಕೊಂದು ಭಕ್ಷಿಸುತ್ತಿದ್ರಂತ ಈ ಬಂಧಿತರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ್ದಾರೆ ಅರಣ್ಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ 1.5 ಕೆಜಿ ನವಿಲಿನ ಹಸಿ ಮಾಂಸ ಸಿಕ್ಕಿದೆ ನವಿಲಿನ ಎರಡು ಕಾಲುಗಳು ಕೂಡ ಪತ್ತೆಯಾಗಿದ್ದಾವೆ ಬೇಯಿಸಿದ ಮಾಂಸ ನವಿಲನ ಹಿಡಿದು ಬಳಸಿದ ಬಲೆಗಳು ಹಾಗೆ ಉರುಳುಗಳು ಇವೆಲ್ಲವನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಮಾಂಸ ಬೇಯಿಸಿದ ಪಾತ್ರೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಂತ ಸಂದರ್ಭದಲ್ಲಿ ಎಫ್ಎಸ್ಎಲ್ ಗೆ ಕಳುಹಿಸಿದ್ದಾರೆ ಅಧಿಕಾರಿಗಳು ಒಂದು ಕಡೆಗೆ ಇಲ್ಲಿ ಹುಲಿಯ ಉಗುರಿನ ಪೆಂಡೆಂಟ್ ವಿಚಾರ ಸದ್ದು ಮಾಡ್ತಾ ಇದೆ ಮತ್ತೊಂದು ಕಡೆಗೆ ರಾಷ್ಟ್ರಪಕ್ಷಿ ನವಿಲು ಮಾಂಸ ಭಕ್ಷಣೆಗೆ ಯುವಕರು ಮುಂದಾಗಿದ್ದಾರೆ ನೋಡಿ ಇಷ್ಟೆಲ್ಲಾ ಭಯ ಇದ್ರೂ ಕೂಡ ಇಷ್ಟೆಲ್ಲಾ ಕಾನೂನು ನಿಯಮಗಳು ಇದ್ರೂ ಕೂಡ ಎಲ್ಲಾ ಗಾಳಿಗೆ ತೂರಿ ತಮ್ಮ ಕೆಲಸವನ್ನ ತಾವು ಮಾಡ್ತಾನೆ ಇದ್ದಾರೆ ಇದಕ್ಕೆಲ್ಲವೂ ಕೂಡ ಒಂದು ಕಡೆಯಿಂದ ಬಹಳ ಕಠಿಣವಾದಂತ ಬ್ರೇಕ್ ನೀಡಲೇಬೇಕಾಗುತ್ತೆ ಎಲ್ಲರಲ್ಲೂ ಕೂಡ ಭಯ ಬರಬೇಕು ಮೇಲಾಗಿ ಇದು ರಾಷ್ಟ್ರಪಕ್ಷಿ ನವಿಲು ಅಂತ ನಾವು ಹೇಳ್ತೀವಿ ನಾವು ಮೊನ್ನೆಷ್ಟೇ ಸತತವಾಗಿ 3 ದಿನಗಳ ಕಾಲದಲ್ಲಿ ಇಂತಹ ಸುದ್ದಿಯನ್ನ ನಾವು ಮಾಡ್ತಾನೆ ಇದ್ವಿ ಹುಲಿ ಉಗುರಿನ ವಿಚಾರವಾಗಿ ಮಾಡಿದ್ವಿ ಇಷ್ಟೆಲ್ಲಾ ವಿಚಾರ ಸದ್ದು ಮಾಡ್ತಾ ಇದ್ರು ಕೂಡ ಎಲ್ಲರಲ್ಲೂ ಕೂಡ ಒಂದಕಡೆಯಿಂದ ಭಯ ಮತ್ತು ಸಂಕಟ ಉಂಟಾಗಿದೆ ಅಂತ ನಾವು ಊಹಿಸಿಕೊಂಡಿದ್ವಿ ಆದ್ರೆ ಇಂತವರು ಇದಾರಲ್ಲ ಇಲ್ಲಿ ಏನು ಬಂಧಿತ ಆರೋಪಿಗಳು ಇದ್ದಾರೆ ಬಿಟ್ಟಿಂಗ್ ನಾಯಕ್ ವೈಶಾಖ್ ದಾವು ದುಬಾ ಖಾಪತ್ ಇವರಿಗೆ ಭಯನೇ ಇಲ್ಲ ಅಷ್ಟೊಂದು ಬಂಡ ಧೈರ್ಯ ರಾಷ್ಟ್ರಪಕ್ಷಿ ನವಿಲನ್ನ ಕೊಂದು ತಿನ್ನುವಷ್ಟು ಬಂಡ ಧೈರ್ಯ ಇವರಲ್ಲಿ ಇತ್ತು ಎಲ್ಲ ಬೇಯಿಸಿದ ಮಾಂಸ ಹಾಗೆ ನವಿಲಿನ ಕಾಲುಗಳು ಮಾಂಸ ಬೇಯಿಸಿದ ಪಾತ್ರೆಗಳು ಎಲ್ಲವೂ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಎಫ್ಎಸ್ಎಲ್ ಗೆ ಕೂಡ ಕಳುಹಿಸಿದ್ದಾರೆ ಇದಾದ ನಂತರದಲ್ಲಿ ಈ ಬಂಧಿತ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ